ಮೂರನೇ ದಿವಸ ಯಮ ಬಂದವ, ಯಮನ ಹೆಂಡತಿ ಯಮನ ಹತ್ರ ಹೇಳ್ತಾಳೆ, ಇದೆಲ್ಲ ಇವನಿಗೆ ಕಾಣೋದು. ಏನು ಹೇಳ್ತಾಳೆ? ವೈಶ್ವಾನರ ಪ್ರವಿಶತ್ಯ ತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಅಂತ ಹೇಳಿ. ವೈಶ್ವಾನರ ಪ್ರವಿಶತಿ, ಅಪ್ಪ ಗಂಡನ ಹತ್ರ ಹೇಳಿದಂತೆ, ನೋಡಿ ಯಾರೋ ಒಬ್ಬ ಬಂದಿದ್ದಾನೆ, ಅವನು ಮೂರು ದಿವಸದಿಂದ ಉಪವಾಸ ಇದ್ದಾನೆ, ಏನು ಆಹಾರ ತಗೊಂಡ್ರು ತಗೊಳ್ಳೋದಿಲ್ಲ, ನೀರು ತಗೊಂಡು ತಗೊಳ್ಳೋದಿಲ್ಲ, ನಾನು ಯಮನನ್ನು ಭೇಟಿಯಾಗದೆ ಏನೂ ಮುಟ್ಟೋದಿಲ್ಲ ಅಂತ ಕೂತು ಬಿಟ್ಟಿದ್ದಾನೆ. ಭಾಳ ತೊಂದರೆ ಆಗಿದೆ ನಮಗೆ ಇದರಿಂದ. ಯಾಕೆಂದರೆ ಒಬ್ಬ ಅತಿಥಿ ಮೂರು ದಿವಸದಿಂದ ಹಸಿದು ಮನೆಯಲ್ಲಿ ಕೂತಿದ್ದಾನೆ. ಹಸಿದ ಅತಿಥಿ ಅಂದರೆ ಉರಿಯುವ ಬೆಂಕಿ, ಒಳಗೆ ಹಸಿವಿನ ಬೆಂಕಿ ಉರಿಯುತ್ತಾರೆ, ಜಾಠರಾಗ್ನಿ. ಹಸಿದ ಅತಿಥಿ ಅಂದರೆ ಅದು ಬೆಂಕಿಯ ಕೊಳ್ಳಿ. ನಾವು ತಕ್ಷಣ ಆ ಹಸಿವನ್ನು ಇಂಗಿಸದೇ ಇದ್ದರೆ ಆ ಬೆಂಕಿಯ ಕೊಳ್ಳಿ ಮನೆಗೆ ಹತ್ತುತ್ತೆ. ವೈಶ್ವಾನರ ಪ್ರವಿಶತಿ ಅತಿಥಿ, ಅತಿಥಿ ಮನೆಗೆ ಪ್ರವೇಶಿಸುವಾಗ ಅವನು ಬರೆಯ ಮನುಷ್ಯನಾಗಿ ಬರೋದಿಲ್ಲ, ಅವನು ಬೆಂಕಿಯ ಕೆಂಡವಾಗಿ ಕೆಂಡ ಉರಿಯುವ ಬೆಂಕಿಯಾಗಿ ಬರ್ತಾನೆ. ನಾವು ತಕ್ಷಣ ಅವನಿಗೆ ಅದಕ್ಕೆ ಅಗ್ನಿ ಸ್ವಾಹ ಅಗ್ನಿ ಇದನ್ನು ನಮ್ಮ ಏನಾದರೂ ಹಾಕದೇ ಇದ್ದರೆ ಆ ಅಗ್ನಿ ನಮ್ಮ ಮನೆಯನ್ನೇ ಸುಟ್ಟುಬಿಡುತ್ತೆ. ಆದ್ದರಿಂದ ಈ ಬೆಂಕಿ ಬಂದುಬಿಟ್ಟಿದೆ ಯಮಲೋಕಕ್ಕೆ, ಯಮಲೋಕವನ್ನೇ ಸುಟ್ಟುಬಿಡುತ್ತೆ ಇದು ಅಂತಾಳೆ. ನಾವನ್ನು ಅವನಿಗೆ ಶಾಂತಿ ಮಾಡು, ಅವನಿಗೆ ಆಹಾರ ಕೊಡು, ಅವನಿಗೆ ಉಪಚಾರ ಮಾಡು, ಇಲ್ಲಾಂದರೆ ಅವನ ಹೊಟ್ಟೆಯ ಹಸಿವಿನ ಬೆಂಕಿ ನಮ್ಮ ಲೋಕವನ್ನೇ ಸುಟ್ಟು ಬಿಡುತ್ತೆ ಅಂದರೆ. ವೈಶ್ವಾನರ ಪ್ರವೇಶತಿ ಅತಿಥಿ, ಅತಿಥಿ ವೈಶ್ವಾನರನಾಗಿ ಪ್ರವೇಶಿಸ್ತಾನೆ ಅಂತ. ವೈಶ್ವಾನರ ಅಂತಂದರೆ ನಮ್ಮ ಜಾಠ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಮ್ಮ ದೇಹಮಾಶ್ರಿತ. ನಮ್ಮ ಹೊಟ್ಟೆಯ ಒಳಗೆ ಏನು ನಾವು ಉಂಡ ಅನ್ನವನ್ನು ಜೀರ್ಣವಾಗುವುದಕ್ಕೋಸ್ಕರ ಒಳಗಿನಿಂದ ಏನು ಒಂದು ಅಡುಗೆ, ಹೊರಗಿನಿಂದ ಮಾತ್ರ ಅಡುಗೆ ಆಗೋದಲ್ಲರಿ, ಒಳಗೂ ಅಡುಗೆ ಆಗುತ್ತೆ ಅದು. ಹೊರಗಿನಿಂದ ಅಡುಗೆ ಮಾಡಿದ್ದನ್ನು ಮತ್ತು ಒಳಗಿಂದ ಅದು ಪಕ್ವ ಆಗಬೇಕಲ್ಲ, ಉಂಡದ್ದು ಪಚನ. ಹೊರಗಿನಿಂದ ಅಡುಗೆ ಕೋಣೆಯಲ್ಲಿ ಪಚನ ಆಯಿತು, ಒಳಗಿಂದ ಪಚನ ಆಗಲಿಕ್ಕೆ ಒಳಗಿಂದ ಒಂದು ಅಗ್ನಿ ಇದೆ, ಆ ಅಗ್ನಿ ಇಲ್ಲದಿದ್ದರೆ ಉಂಡದ್ದು ಕರಗೋದೇ ಇಲ್ಲ ಮತ್ತು ಉಣ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಳಗೆ ಉಂಡದ್ದು ಕರಗಬೇಕಲ್ಲ, ಒಳಗೆ ಉಂಡದ್ದನ್ನು ಕರಗಿಸಿ ಅದನ್ನು ಎಲ್ಲ ಅಂಗಾಂಗಗಳಿಗೆ ಸಪ್ಲೈ ಮಾಡಿ ಎಲ್ಲ ಕಡೆಗೆ ಎಷ್ಟೆಷ್ಟು ಅದು ರಕ್ತವಾಗಿ ಮಾಂಸವಾಗಿ ಇನ್ನೊಂದು ಮತ್ತೊಂದು ಆಗಿ ಹಂಚಬೇಕು. ಅದರ ಉಂಡದಲ್ಲಿ ಸ್ವಲ್ಪ ಭಾಗ ಎಸೆನ್ಸು ಅದು ಮನಸ್ಸಿಗೆ ಬ್ರೈನಿಗೆ ಹೋಗಬೇಕು, ಉಳಿದದ್ದು ಮಾಂಸಗಳಿಗೆ ಹೋಗಿ ಸೇರಬೇಕು. ಅದು ಅಲ್ಲಿ ಅಡುಗೆ ಮಾಡಿದ್ರಲ್ಲಿ ಅದು ಈ ದೇಹಕ್ಕೆ ಬೇಕಾದ ಯಾವುದು ಬೇಡವಾದ ಯಾವುದು ಅಂತ ಗೊತ್ತಿಲ್ಲ ಅಡುಗೆ ಮಾಡೋರಿಗೆ, ಅದು ಎಲ್ಲ ಬೇಯಿಸಿಕೊಟ್ಟಿರ್ತಾರೆ. ಅದು ಬೇಡವಾದೆಲ್ಲ ಮಲವಾಗಿ ಹೊರಗೆ ಹೋಗಬೇಕು, ಅದು ಅದನ್ನು ಮತ್ತೆ ಒಳಗಿಂದ ಎಷ್ಟು ಅದನ್ನು ಡಿವೈಡ್ ಮಾಡಿ ಮುಖ್ಯವಾಗಿ ಬೇಕಾದ ಬ್ರೈನಿಗೆ ಹೋಗಬೇಕು. ಅದು ಸೂಕ್ಷ್ಮ ಸಟ್ನೆಸ್ಟ್ ಪೋರ್ಷನ್ ಆಫ್ ದ ಫುಡ್ ಈಸ್ ಸಪ್ಲೈ ಟು ಮೈಂಡ್. ಅದರ ನಂತರ ಸ್ವಲ್ಪ ಅದರ ಮಧ್ಯಭಾಗ ಎಲ್ಲ ಮಾಂಸಗಳಿಗೆ ಗ್ರಾಸ್ ಈಸ್ ರಿಜೆಕ್ಟೆಡ್, ಅದನ್ನು ಹೊರಗೆ ಮಲವಾಗಿ ಹೊರಗೆ ಹೋಯಿತು. ಇಷ್ಟೆಲ್ಲ ಅರೇಂಜ್ಮೆಂಟ್ ಒಳಗಿಂದ ಪಾಕವಾಗಿ ಅದ್ರ ಯಾವ್ದು ಬೇಕಾದ್ದು ಬೇಡ ಅದನ್ನು ಡಿವೈಡ್ ಮಾಡಿ ಬೇಕಾದ್ದನ್ನು ಬೇಕಾದಲ್ಲಿ ಕಳಿಸಿ ಬೇಡವಾದನ್ನು ರಿಜೆಕ್ಟ್ ಮಾಡಿ ಇದೆಲ್ಲ ಮಾಡೋ ಒಬ್ಬ ಇದ್ದಾನೆ ಅದನ್ನು ವೈಶ್ವಾನರ ಅಂದನು. ಒಳಗಿನಿಂದ ಅಡುಗೆ ಮಾಡಿ ಬಡಿಸುವ, ಯಾಕೆಂದರೆ ವೈಶ್ವಾನರ ಅಂದರೆ ವಿಶ್ವ ನರರಲ್ಲಿಯೂ ಇರುವ, ಪ್ರತಿಯೊಬ್ಬ ನರರಲ್ಲಿಯೂ ಇರುವ, ಅವನು ಇಲ್ಲದೇ ಇದ್ದರೆ ಅವನ ನರ ಬದುಕೋದೇ ಇಲ್ಲ. ಆದ್ದರಿಂದ ಅವನಿಗೆ ವೈಶ್ವಾನರ ಅಂತ ಹೆಸರು. ಸಮಸ್ತ ಜೀವರ ಒಳಗೂ ಹೊಟ್ಟೆ ಒಳಗೆ ಇದ್ದು ನಾವು ಉಂಡದ್ದನ್ನು ಬೇಯಿಸಿ ನಮ್ಮ ದೇಹಕ್ಕೆ ಅದನ್ನು ಬೇಕಾದ ಪ್ರಮಾಣದಲ್ಲಿ ಬೇಕಾದಲ್ಲಿ ಕಳಿಸುವವ ಅವನು. ಹಾಗಾಗಿ ಇಲ್ಲದೇ ಇದ್ದರೆ ಅದು ಬೆಂಕಿ, ಅದು ಜಾಠರ ಅಗ್ನಿ. ವೈಶ್ವಾನರ ಪ್ರವೇಶ ಅತಿಥಿ, ಅತಿಥಿ ಅಂದರೆ ಬರೀ ಅತಿಥಿ ಅಲ್ಲ, ಅವನು ಬೆಂಕಿಯಾಗಿ ಬರ್ತಾನಪ್ಪ. ಅದರಲ್ಲೂ ಎಂಥ ಅತಿಥಿ, ಹಸಿದವರೆಲ್ಲರೂ ಕೂಡ ಬೆಂಕಿಯೇ. ಇವನು ಬ್ರಾಹ್ಮಣ ಅಂತ, ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತ ಅರ್ಥ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣನಾಗಿ ಹುಟ್ಟಿದವ ಅಂತ ಅರ್ಥ ಅಲ್ಲ, ಜ್ಞಾನಿ ಅಂತ. ಇದು ಯಾವಾಗಲೂ ಶಾಸ್ತ್ರದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದವನು ಬ್ರಾಹ್ಮಣನಲ್ಲ, ಅವನು ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತಿ, ವೇದ ವೇದದಲ್ಲಿ ಹೇಳಿರತಕ್ಕಂಥ ಭಗವಂತನನ್ನು ಅರಿತವನು ಬ್ರಾಹ್ಮಣ. ಯಾರಿಗೆ ಜ್ಞಾನ ಇಲ್ಲ ಅವನು ಬ್ರಾಹ್ಮಣನಾಗಿ ಹುಟ್ಟಿದ್ದರಿಂದ ಬ್ರಾಹ್ಮಣ ಅಂದರೆ ಶಾಸ್ತ್ರಕಾರರು ಅವನನ್ನು ಬ್ರಾಹ್ಮಣ ಅಂತ ಕರೀತಿಲ್ಲ. ಬ್ರಾಹ್ಮಣ ಅನ್ನೋದು ಶಾಸ್ತ್ರದಲ್ಲಿ ಯೌಗಿಕವಾದ ಅರ್ಥದಲ್ಲಿ ಬರೋದು, ರೂಢವಾದ ಅರ್ಥ ಇಲ್ಲ. ಬ್ರಾಹ್ಮಣ ಜಾತಿ ಅಂತ ಒಂದು ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ. ಬ್ರಾಹ್ಮಣ ವರ್ಣ, ವರ್ಣ ಅಂದರೆ ಸ್ವಭಾವ, ಅವನಲ್ಲಿ ಆ ಜ್ಞಾನ ಇರಬೇಕು. ಒಬ್ಬ ಜ್ಞಾನಿಯಾದ ಅತಿಥಿ ಬಂದರೆ ಅವನು ಮತ್ತೂ ದೊಡ್ಡ ಬೆಂಕಿ, ಯಾಕೆಂದರೆ ಜ್ಞಾನದ ಬೆಂಕಿ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾಧಕರುತ್ತೇನೆ, ಅವನು ಜ್ಞಾನದ ಬೆಂಕಿ, ಹಸಿವಿನ ಬೆಂಕಿ, ಎರಡೆರಡು ಬೆಂಕಿಯಾಗಿ ಬರ್ತಾನೆ ಅವ. ಅವನು ಮಹಾಬೆಂಕಿ ಅದು. ಇವನು ಬ್ರಾಹ್ಮಣ ಬ್ರಹ್ಮಜ್ಞಾನಿ ಅಂತ ಹೇಳ್ತಾಳೆ ನೋಡಿ ಈ ಹುಡುಗ, ಬ್ರಹ್ಮಜ್ಞಾನಿ. ಅವನು ಗೃಹಾನ್ನು ಪ್ರವಿಶತಿ, ಯಾರ ಮನೆಯನ್ನು ಪ್ರವೇಶ ಮಾಡ್ತಾನೋ, ಒಬ್ಬ ಜ್ಞಾನಿ ಒಬ್ಬ ಹಸಿದವನು ಇಬ್ಬರೂ ಸಮ. ಇವನು ಎರಡೂ ಹೌದು, ಜ್ಞಾನಿಯಾಗಿ ಹಸಿದಿದ್ದಾನೆ. ಆದ್ದರಿಂದ ಇವನ ಜ್ಞಾನದ ಬೆಂಕಿ, ಹಸಿವಿನ ಬೆಂಕಿ, ಎರಡೆರಡು ಬೆಂಕಿ ಉರಿತಾ ಇದೆ, ಅದನ್ನು ತಣಿಸು, ಇಲ್ಲಾಂದರೆ ಮನೆಯನ್ನು ಸುಟ್ಟುಬಿಡುತ್ತೆ ಅದು. ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹಾನ್.